ಮುಂದಿನ ಪ್ರಧಾನಿ ನಮ್ ದೇವೇಗೌಡ ಆಗುವಂತ ಆಸೆ. ಆದ್ರೆ ದೇವೇಗೌಡ ಆಗಕ್ಕಾಗಲ್ಲ, ದೇವೇಗೌಡ ಬೆಂಬಲಿತ ನರೇಂದ್ರ ಮೋದಿ ಅವರು ಆಗುವಂತ ಆಸೆ. ನಮ್ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಅವರೇ ಅವರೇ ವಿರೋಧ ಪಕ್ಷದಲ್ಲಿ ಯಾರು ನಾಯಕ ಇಲ್ಲ. ನಿತೀಶ್ ಕುಮಾರ್ ಆಚೆ ಬಂದ ಮೇಲಿಂದ ಐಎನ್ಡಿ ಅದ್ರ ವಚಸಿಲ್ಲ. ಐಎನ್ಡಿ ವೇಸ್ಟ್, ಯಾಕಂದ್ರೆ ಅವರು 100 ಸೀಟ್ ಬರಕ್ಕಾಗಲ್ಲ ಅಂತ ಸಮೀಕ್ಷೆ ಹೇಳ್ತಾ ಇದ್ದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ನಾನು ಏನ್ ಹೇಳಿ, ಅವರು ನಂತರ ಆಡೋರ್ಗ ಅವರು ಅನುಭವ ಇಲ್ಲದ ಲೀಡರ್. ಅವರು ಬಿಜೆಪಿ ಬಂದಿರೋದೇ ರಾಮ ಮಂದಿರಗೋಸ್ಕರ. ಜಾತ್ಯತೀತ ಯಾಕಲ್ಲ ಸರ್, ಪ್ರತಿಯೊಬ್ಬರು ಎಲ್ಲಾ ಜಾತಿಯವರು ಓಟ್ ಹಾಕಿದಾರಲ್ವಾ. ರಿಸರ್ವೇಷನ್ ಇರೋ ಜಾಗದಲ್ಲೆಲ್ಲ ನೋಡಿ 75-80% ಬಿಜೆಪಿ ವಿನ್ ಆಗಿದೆ. ಬೆಲೆ ಏರಿಕೆ ಇವತ್ತಿನ ದಿವಸ ಬೇರೆ ಕಂಟ್ರಿ ಲೆಕ್ಕ ಹಾಕೊಂಡ್ರೆ ನಮ್ಮ ದೇಶ ಎಷ್ಟೋ ಪರವಾಗಿಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಿ ಯಾರು? ಈ ಒಂದು ಪ್ರಶ್ನೆಗೆ ಜನ ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ? ನಮ್ಮ ಮುಂದಿನ ಪ್ರಧಾನಿ ನಮ್ಗೆ ದೇವೇಗೌಡ ಆಗ್ಬಂತ ಆಸೆ. ಆದ್ರೆ ದೇವೇಗೌಡ ಆಗಕ್ಕಾಗಲ್ಲ, ದೇವೇಗೌಡ ಬೆಂಬಲಿತ ನರೇಂದ್ರ ಮೋದಿ ಅವರು ಆಗ್ಬೇಕಂತ ಆಸೆ. ಸರ್ ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ ಆಗ್ಬೇಕು ಅಲ್ಲ, ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಯಾರು ನಾಯಕರು ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ವಿರೋಧ ಪಕ್ಷದಲ್ಲಿ ಯಾರು ನಾಯಕರು ಇಲ್ಲ, ಧೀಮಂತ ನಾಯಕರು ಯಾರಿಲ್ಲ. ಇವಾಗ ನರೇಂದ್ರ ಮೋದಿ ಅವರು ಒಬ್ಬರೇ ಆಗಿರೋದ್ರಿಂದ ಯಾವುದೇ ರೀತಿ ಅಗಣ ಇಲ್ಲ ಅವ್ರ ಮೇಲೆ. ಅದಕ್ಕೇನು ನಮ್ಗೆ ಆಸೆ ನರೇಂದ್ರ ಮೋದಿ ಆಗ್ಬೇಕು ಅಂತ. ಇನ್ ಕೇಸ್ INDIA ಏನಾದರೂ ಸಪೋರ್ಟ್ ಮಾಡಿದರೆ ನಿಮ್ಮ ಅಭಿಮತ ಏನಿರ್ತಿತ್ತು? ಅಲ್ಲ, ನಿತೀಶ್ ಕುಮಾರ್ ಕರೆಷನ್ ಫ್ರೀ ಇದ್ರು. ಆದರೆ ನಿತೀಶ್ ಕುಮಾರ್ ಆಚೆ ಬಂದ ಮೇಲಿಂದ INDIAಯಲ್ಲಿ ಯಾವುದೇ ರೀತಿ ವರ್ಚಸ್ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ INDIAಯಲ್ಲಿ ಯಾವುದೇ ರೀತಿ ವರ್ಚಸ್ ಇಲ್ಲ. INDIA ವೇಸ್ಟ್, ಯಾಕಂದರೆ ಅವರು 100 ಸೀಟ್ ಬರೋಕ್ಕಾಗಲ್ಲ ಅಂತ ಸಮೀಕ್ಷೆನೇ ಹೇಳ್ತಾ ಐತೆ. ಅದು ಹಾಕ್ರು ವೇಸ್ಟ್ ಬರಲ್ಲ ಅಂತ. ಹಾಗೆ ಅದ್ರ ಬದಲು ನರೇಂದ್ರ ಒಂದು ದೇಶ ನಡಿಬೇಕು ಅಂದರೆ ಒಂದು 300 ಸೀಟ್ ಮೇಲೆ ಎಕ್ಸ್ಟ್ರಾ ಬಂದರೆ ಅವ್ರ ದೇಶ ಸಬ್ಬುದಾಗಿ ಚೆನ್ನಾಗಿರುತ್ತೆ. ನನ್ನ ಅನಿಸಿಕೆ ಏನಂದ್ರೆ ಮೋದಿ ಅವರು ನೆಕ್ಸ್ಟ್ ಪ್ರಧಾನಿ ಆಗಿ ಒಳ್ಳೆ ಕೆಲಸಗಳು ನಡ್ಕೊಂಡು ಹೋಗ್ತೈತೆ. ನಮ್ಮ ದೇಶದಲ್ಲಿ ಕೆಲಸ ನಡೆದು ನಿಧಾನನೇ, ಆದರೂ ಕೆಲಸ ನಡೀತಾ ಇದೆ. ಮೋದಿಯವರಾದರೆ ಅನುಕೂಲ ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನು ಏನು ಹೇಳಲಿ, ಅವರು ನಂತರ ಆಡೋ ಹುಡುಗ ಅವರು, ನಾನೇನು ಹೇಳಲಿ ಅವ್ರ ಬಗ್ಗೆ, ನಾನು ಹೇಳಲಿ ನಂತರ ಆಡೋ ಹುಡುಗ ಅವರು. ಈಗ ನರೇಂದ್ರ ಮೋದಿ ಅವರು ಎರಡು ಅವಧಿಗೆ ಪ್ರಧಾನಿ ಆಗಿದ್ದರು, ಮುಂದಿನ ಅವಧಿಗೂ ಪ್ರಧಾನಿ ಆಗಲಿ ಅಂತಿದ್ದೀರಾ. ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅದು ಒಳ್ಳೆಯದೇ. ಒಂದು ಊರಾದ್ಮೇಲೆ ಒಂದು ರಾಮನ ದೇವಸ್ಥಾನ ಇರಬೇಕು, ರಾಮನ ದೇವಸ್ಥಾನ ಹನುಮಂತ ದೇವಸ್ಥಾನ ಇರಬೇಕು, ಒಂದು ಊರಾದ್ಮೇಲೆ ದೇವಸ್ಥಾನ ಇರಬೇಕು, ದೇವಸ್ಥಾನ ಇದು ಒಳ್ಳೆಯದು. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಕೆಲವೇ ತಿಂಗಳು ಇರುವಾಗ ಮಾಡಿರೋದು ಚುನಾವಣೆ ಗಿಮ್ಮಿಕ್ಕು, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವ್ರ ಪ್ರಣಯಕ್ಕೆಲ್ಲ ಇತ್ತಲ್ಲ, ಅವ್ರ ಮ್ಯಾನಿಫೆಸ್ಟೋಲ್ಲೇ ಇತ್ತಲ್ಲ, ನಾವು ರಾಮ ಮಂದಿರ ಕರ್ತೀವಿ, 370 ತೆಗಿತೀವಿ, ಕಾಮನ್ ಸಿವಿಲ್ ಫೋನ್ ಮಾಡ್ತೀವಿ, ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇಂಡಿಯಾ ಒಂದೇ ಅಂತ ಅವ್ರ ಪ್ರಾಣಿಗಳೆಲ್ಲ ಇತ್ತು. ಅವ್ರ ಪ್ರಕಾರ ಮಾಡಿದ್ದಾರೆ, ಅದೇನಿಲ್ಲ. ಅವರು ಹೊಸ್ದಾಗಿ ಮಾಡಿದ್ದೇನು, ಅವರು ಅವ್ರಿಗೆ BJP ಬಂದಿರೋದೇ ರಾಮ ಮಂದಿರಗೋಸ್ಕರ. ಅದರಿಂದ ಅವ್ರು ಮಾಮೂಲಿ ಅವ್ರ ಮ್ಯಾನಿಫೆಸ್ಟೋಲ್ಲಿ ಏನಿತ್ತು ಅವ್ರು ಮಾಡಿದ್ದಾರೆ, ಅವರು ಪ್ರಾಣಿಗಳು ಏನಿತ್ತು ಅವ್ರು ಮಾಡಿದ್ದಾರೆ. ಅದು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಡವ್ರ ಪರವಾಗಿ ಕೆಲಸ ಮಾಡ್ತಿಲ್ವಾ? ಇನ್ನೊಂದು ನಮ್ಮ ದೇಶದಲ್ಲಿ ಏನಂದರೆ, ಯಾರೇ ಬಂದ್ರೂ ಬಡವರು ಅವ್ರ ಕೆಲಸ ಮಾಡಲೇಬೇಕು. ಏನಂದ್ರೆ ಇರೋದ್ರಲ್ಲಿ ಸ್ವಲ್ಪ ಸಬ್ಸಿಡಿ ಬಡವ್ರಿಗೆ ಹೋಗ್ತೈತೆ, ಅದರಿಂದ ಇವಾಗ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗ್ತಾ ಇರೋದ್ರಿಂದ ನಾನು ಹೆಚ್ಚಾಗಿ ಶ್ರೀಮಂತರ ಪರವಾಗಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಂದರೆ ಅಂಬಾನಿ ಅದಾನಿ ಅಂತವ್ರಿಗೋಸ್ಕರ ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನಾದರೂ ಯಾವುದೇ ರೀತಿ ಸಬ್ಸಿಡಿ ಅಮೌಂಟು ಅಕೌಂಟ್ಗೆ ಬರ್ತಾ ಇರೋದ್ರಿಂದ ಬಡವ್ರಿಗೆ ರೀಚ್ ಆಗ್ತೈತೆ ನನ್ನ ಅನಿಸಿಕೆ. ಈಗ ಮೊನ್ನೆ ಒಂದು ಬಜೆಟ್ ಮಂಡನೆ ಆಯಿತು, ಇದ್ರ ಬಗ್ಗೆ? ಅಲ್ಲ, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಇರೋದಲ್ಲಿ ನಾನು TVಯಲ್ಲಿ ನೋಡಿದ ಪ್ರಕಾರ ಒಳ್ಳೆ ಬಜೆಟ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಫೈನಾನ್ಸ್ ಸೆಕ್ರೆಟ್ರಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಫೈನಾನ್ಸ್ ಸೆಕ್ರೆಟ್ರಿ ಸಹ ಒಳ್ಳೆ ಬಜೆಟ್ ಅಂತ ಹೇಳಿದಾರಂತೆ TVಯಲ್ಲಿ ನಾನು ನೋಡಿದ್ದು. ಅದರಿಂದ ಒಳ್ಳೆ ಬಜೆಟ್ ಇರ್ಬೋದು. ಸೊ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಇದ್ದಾರೆ, ಅವರ ಸರ್ಕಾರಕ್ಕೆ ಇರುವಂತ ಕಪ್ಪು ಚುಕ್ಕೆ ಅಂದ್ರೆ ಇದೊಂದು ಜಾತ್ಯತೀತ ಪಕ್ಷ ಅಲ್ಲ ಅಥವಾ ಜಾತ್ಯತೀತ ಸರ್ಕಾರ ಅಲ್ಲ, ಕೊಮ್ಮುವಾದಿ ಅಂತ ಏನ್ ಹೇಳ್ತೀರಾ? ಇದೊಂದು ನಮ್ಮ ದೇಶ ಬಂದು 5,000-6,000 ವರ್ಷದಿಂದ ಬಂದು ಹಿಂದುತ್ವ ದೇಶ ನಮ್ಮ ದೇಶ. ಅಲ್ಲ, ನೀವು 10-20 ಕಿಲೋಮೀಟರ್ ಒಂದೊಂದು ಜಾತಿ ಒಂದೊಂದು ಪಂಗಡ ಬಂದೇ ಬರುತ್ತೆ. ಅದರಿಂದ ಅದು ಒಬ್ರಿಗೆ ಅನುಕೂಲ ಆಗುತ್ತೆ, ಒಬ್ರು ಅನನುಕೂಲ ಆಗುತ್ತೆ, ಅವ್ರವ್ರ ತಕ್ಕನಾಗ ಮಾತಾಡ್ತಾರೆ. ಒಟ್ಟಾಗಿ ನಾವೆಲ್ಲ ಈ ನಮ್ಮ ದೇಶದಲ್ಲಿ ಇರೋರೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳೇ. ಸರಿ, ನಿಮ್ಮ ಕ್ಷೇತ್ರ ಈಗ ಬೆಂಗಳೂರು ಉತ್ತರ, ಈ ಕ್ಷೇತ್ರದಲ್ಲಿ ಈಗ DV ಸದಾನಂದ ಗೌಡರು ಇದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ಸಂಸದರಾಗಿ ಅವರೇ ಮುಂದುವರಿಬೇಕು ಅನ್ಸುತ್ತಾ, ಬೇರೆ ಕ್ಯಾಂಡಿಡೇಟ್ ಆಗಬೇಕು ಅನ್ಸುತ್ತಾ ಇಲ್ಲಿನ ಸಂಸದರು?
ಅಲ್ಲ, ನನ್ನ ಆಸೆಗೆ ಏನಂತಾರೆ, ಸಂಸದರಿಗೆ ಎಸ್ ಸದಿ ಕೊಟ್ಟಿದ್ದಾರೆ, ಒಂದ್ಸತಿ ನಡೆಸೋದು ಕೊಟ್ಟಿದ್ದಾರೆ, ಯಾರು ಹೊಸಬ್ರು ಕೊಡ್ಬೇಕು ಅಂತ ನನ್ನ ಆಸೆ. ಈಗ ಸದ್ಯದ ಮಟ್ಟಿಗೆ ಅವ್ರು ಇದ್ರಲ್ಲ, ಅವ್ರ ಕಾರ್ಯ ಬಗ್ಗೆ ಏನಾದರೂ ನಿಮ್ಗೆ ತೃಪ್ತಿ ಇದೆಯಾ? ಅಲ್ಲ, ಸಂಸದರ ಕಾರ್ಯಕ್ರಮ ಏನಂದ್ರೆ, ಅವರು ಈ ಮೋರಿ ನೀರು ಅದು ಇದು ಅಂತೆಲ್ಲ ಬರಲ್ಲ, ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಆಸ್ಪತ್ರೆ, ಒಳ್ಳೆ ಮೆಡಿಕಲ್ ಕಾಲೇಜು, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಿಫರೆನ್ಸ್ ಕೊಡಬೇಕು, ಫಂಡ್ ತಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್ ನಮಸ್ತೆ, ಇಂದಿನ ಪ್ರಧಾನಿ ಆಯ್ಕೆ ಯಾರು, ಯಾರಾದರೂ ಉತ್ತಮ? ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಯಾಕೆ ಸರ್? ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅವರೇ ಆಗಬೇಕು. ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೇರೆ ರೀಸನ್ಸ್? ಎರಡು ಅವಧಿಗೆ ಅವ್ರು ಆಲ್ರೆಡಿ ಇದ್ರು ಪ್ರಧಾನಿಯಾಗಿ. ಎರಡು ಅವಧಿಗೆ ಇದ್ರು ದೇಶ ಯಾವ ರೀತಿ ಮುಂದೆ ಅಭಿವೃದ್ಧಿ ಆಗಿದೆ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಚಾರಗಳು. ಈ ಹಿಂದೆ 10 ವರ್ಷದಿಂದ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅದರಿಂದ ನಾವು ಪ್ರಧಾನಿ ಮೋದಿ ಅವ್ರನ್ನೇ ಆಯ್ಕೆ ಮಾಡ್ಕೊಳೋದು. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮುಂದಿನ ಪ್ರಧಾನಿ ಅವರೇ ಆಗಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಅಷ್ಟು ಅನುಭವ ಇಲ್ಲದ ಲೀಡರ್. ಅವರು ಅನುಭವ ನಮ್ಮ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಅವರಂತ ಪ್ರಧಾನಿ ಆಗೋದಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅನಿಸ್ತದೆ ನಮ್ಮದು. ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿರುವಂಥ ಕೆಲವು ಕಪ್ಪು ಚುಕ್ಕೆಗಳಲ್ಲಿ ಪ್ರಮುಖವಾಗಿ ಇದೊಂದು ಜಾತ್ಯತೀತ ಪಕ್ಷ ಅಲ್ಲ ಅಥವಾ ಸರ್ಕಾರ ಅಲ್ಲ ಅನ್ನೋದು, ಕೋಮುವಾದಿ ಅಂತ. ಜಾತ್ಯತೀತ ಯಾಕಲ್ಲ ಸರ್, ಪ್ರತಿಯೊಬ್ಬರು ಎಲ್ಲ ಜಾತಿಯವರು ವೋಟ್ ಹಾಕಿದಾರಲ್ವಾ. 300 ಮೇಲೆ ಸೀಟ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ವೋಟ್ ಹಾಕಿರೋದ್ರಿಂದಾನೆ ಅದು ಬಂದಿರೋದು. ಬೇರೆ ವಿರೋಧ ಪಕ್ಷದವ್ರು ಹೇಳ್ಬೋದು ಜಾತ್ಯತೀತ ಅಲ್ಲ, ಇದು ಬರೀ ಹಿಂದುತ್ವ ಅಂತ. ಎಲ್ಲ ಜನ ಎಲ್ಲ ಜಾತಿ ವೋಟ್ ಹಾಕಿದ ಮೇಲೆ ತಾನೇ ಇಷ್ಟೊಂದು 300 ಸೀಟ್ ಬರೋದಕ್ಕೆ ಕಾರಣ ಆಗೋದು. ಜಾತ್ಯತೀತ ಅಲ್ಲ ಅಂತ ಹೇಳ್ಬೋದು, ಹಿಂದೂ ರಾಷ್ಟ್ರ ಅಂತ ಹೇಳೋದಕ್ಕೆ ತಪ್ಪೇನಿದೆ? ಹಿಂದೂ ರಾಷ್ಟ್ರನ ಹಿಂದೂಗಳು ಹೇಳದಲ್ಲ, ಇನ್ ಬೇರೆ ಹೇಳಕ್ಕಂತ. ಇನ್ನೊಂದು ನೀವು ಎಲ್ಲೇ ನೋಡಿ, ನೀವು ಕೋಮುವಾದಿ ಅಂತ ಹೇಳ್ತಾರಲ್ಲ ಬಿ ಜೆ ಪಿಗೆ, ರಿಸರ್ವೇಷನ್ ಇರೋ ಜಾಗದಲ್ಲೆಲ್ಲ ನೋಡಿ 75-80% ಬಿ ಜೆ ಪಿ ನೀವು ಏನಾಗಿರೋದು. ಎಷ್ಟು ರಿಸರ್ವೇಷನ್ ಜಾಗ, ಎಂ ಪಿ ಸೀಟಲ್ಲಿ ಎಷ್ಟು ಸೀಟ್ ಅವೋ ಅದ್ರ ಸಮೀಕ್ಷೆ ಪ್ರಕಾರ, ನಿಮ್ಮ ಪೇಪರ್ಗಳು ನ್ಯೂಸ್ಗಳು ಎಲ್ಲ ಸಮೀಕ್ಷೆ ಪ್ರಕಾರನೇ 70-80 ಸೀಟ್ಗೂ ಬಿ ಜೆ ಪಿನೇ ಗೆದ್ದಿರೋದು. ಸರ್ ಈಗ ನರೇಂದ್ರ ಮೋದಿ ಅವರು ಒಬ್ಬ ಪ್ರಧಾನಿಯಾಗಿ ಪ್ರೆಸ್ ಕಾನ್ಫರೆನ್ಸನ್ನು ಅಟೆಂಡ್ ಮಾಡಲ್ಲ, ಮೀಡಿಯಾಗಳ ಮುಂದೆ ಬಂದು ಮಾತಾಡಲ್ಲ ಅಂತ. ಮಾತಾಡ್ತಾರಲ್ಲ, ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಲ್ಲ. ಇಲ್ಲ, ಅವ್ರು ಯಾವ ಮೀಡಿಯಾ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ಅವರು ಭಾಷಣ ಸಿದ್ಧ ಭಾಷಣವನ್ನು ಮಾತಾಡ್ತಾರಲ್ಲ. ಮನ್ ಕಿ ಬಾತ್ ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಅವರು ಸುದ್ದಿಗೋಷ್ಠಿ ಆಗಲ್ಲ. ಅದು ಇರ್ಬೋದು ಇಲ್ಲ ಅಂತಲ್ಲ, ಮೀಡಿಯಾದವ್ರ ಮುಂದೆ ಬಂದಿದ್ದಾರೆ, ಅದು ನಮ್ಮ ಬೇರೆ ವಿಚಾರಗಳು ಅಷ್ಟೊಂದು ಗೊತ್ತಿಲ್ಲ ನಮಗೆ. ಅಂದ್ರೆ ಎಲ್ಲಾದ್ರೂ ಪ್ರಶ್ನೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅನ್ನೋ ಭಯನ ಅಂತ ನರೇಂದ್ರ ಮೋದಿ. ಆ ತರ ಪ್ರಶ್ನೆ ಯಾವ್ದು ಇಲ್ವಲ್ಲ, ಸಿಕ್ಕಾಕಣ ಅಂತದ್ದು ಕರೆಕ್ಷನ್ ಯಾವ್ದು ಇಲ್ವಲ್ಲ. ಮಾತಲ್ಲಿ ಸಿಕ್ಕಾಕಣ ಅಂತ ಪ್ರಧಾನಿ ಆಗಿದ್ರೆ ಜನ ಯಾಕೆ ಇದು ಇಷ್ಟಪಡ್ತಿದ್ರು ಅಲ್ವಾ? ಓಕೆ, ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಬೆಲೆ ಏರಿಕೆ ಬಗ್ಗೆ. ಬೆಲೆ ಏರಿಕೆ ಇವತ್ತಿನ ದಿವಸ ಇವಾಗ ಆರ್ಥಿಕ ಸುಧಾರಣೆ ಲೆಕ್ಕ ಹಾಕೊಂಡ್ರೆ ನಮ್ಮ ದೇಶದಲ್ಲಿ ಬೇರೆ ಕಂಟ್ರಿ ಲೆಕ್ಕ ಹಾಕೊಂಡ್ರೆ ನಮ್ಮ ದೇಶ ಎಷ್ಟೋ ಪರವಾಗಿಲ್ಲ. ಎಷ್ಟೋ ಬೆಲೆ ಏರಿಕೆ ಆದರೆ ಪ್ರತಿಯೊಂದಲ್ಲಿ ಆರ್ಥಿಕ ಸುಧಾರಣೆ ನಮ್ಮ ದೇಶನೇ ಎಷ್ಟೋ ಬೆಟ್ರಲ್ಲ. ಹಿಂದೆ ಯು ಪಿ ಎ ಸರ್ಕಾರ ಇರುವಾಗ ಅಂದರೆ ಈಗ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಹಾಗೆಯೇ ಇಂಧನದ ಬೆಲೆ ಏನು ಏರಿಕೆ ಆದಾಗ ಇವರೇ ಪ್ರತಿಭಟನೆ ಮಾಡ್ತಿದ್ದಂಥವರು, ಈಗ ಇವರೇ ಬೆಲೆ ಏರಿಕೆ ಮಾಡ್ಕೊಂಡಿದ್ದಾರೆ ಅಂತ. ಬೆಲೆ ಏರಿಕೆ ಅಂದಮೇಲೆ ಒಂದು ಇವಾಗ 70-80 ರೂಪಾಯಿ ಇದ್ದಾಗ ಪೆಟ್ರೋಲು ಪ್ರತಿಭಟನೆ ವಿರೋಧ ಪಕ್ಷದಲ್ಲಿದ್ದಾಗ ಸಹಜ ಅದು. ಇವಾಗ ಆರ್ಥಿಕ ಪರಿಸ್ಥಿತಿ ಲೆಕ್ಕ ಹಾಕೊಂಡು ಹೋಯ್ತಾದ್ರೆ ಎಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ 100 ರೂಪಾಯಿ ಅವ್ರಿಗೆ ರೀಚ್ ಆಗಿರ್ಬೋದು. ಇವತ್ತಿನ ದಿವಸ ಇವತ್ತು 2023-24 ಇವತ್ತು ಈ ರೇಟ್ ಏನು ಜಾಸ್ತಿ ಅನಿಸಲ್ಲ ನಮ್ಮ ಇದಕ್ಕೆ ಜನತೆಗೆ ಪೆಟ್ರೋಲ್ ಡೀಸೆಲ್ಲು. ವರ್ಲ್ಡಲ್ಲಿ ವೆಲೆ ಕಂಪೇರ್ ಮಾಡಿದ್ರು ಈ ರಷ್ಯಾದಿಂದ ನಮಗೆ ಏನು ಪೆಟ್ರೋಲ್ ಬರ್ತೈತಲ್ಲೋ, ನಮ್ಮ ರುಪೀಸ್ ಕೊಟ್ಟು ನಾವು ರಷ್ಯನ್ ಪೆಟ್ರೋಲ್ ಕೊಂಡ್ಕೋತಾ ಇರೋದ್ರಿಂದ ನಮ್ಗೇನು ಇದೇನು ರೇಟ್ ಏನು ಜಾಸ್ತಿ ಇಲ್ಲ. ಬೇರೆ ನೀವು ಯುರೋಪ್ ಕಂಟ್ರಿ ಆಗಲಿ, ನೀವು ಅಮೇರಿಕಾ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಪೆಟ್ರೋಲ್ ರೇಟು ಮಾಮೂಲಿನೇ ಐತೆ, 100 ರೂಪಾಯಿ ಮಾಮೂಲಿನೇ ಐತೆ. ಈಗ ನಿಮ್ಮ ಕ್ಷೇತ್ರ ಲೋಕಸಭೆಗೆ ಯಾವ್ದು ಬರುತ್ತೆ ಅಂದ್ರೆ? ನಮ್ದು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ. ಗ್ರಾಮಾಂತರಕ್ಕೆ ಈಗ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದಾರೆ, ಅವರೇ ಮುಂದೆ ಆಗ್ಬೇಕಾ ಸಂಸದರಾಗಿ, ಮತ್ತೆ ಆಯ್ಕೆ ಆಗ್ಬೇಕಾ ಅಥವಾ ಬದಲಾಗ್ಬೇಕಾ ಬೇರೆ ಯಾರು? ಅವರು ಬದಲಾಗಬೇಕಾಗುತ್ತೆ. ಅವ್ರು ಬೇಡವಾ, ಹಾಗಿದ್ರೆ ಬೇರೆ ಯಾರು ಕ್ಯಾಂಡಿಡೇಟ್ ಬರಬೇಕು ಅಂತೀರಾ? ಕ್ಯಾಂಡಿಡೇಟ್ ಯಾರು ಇನ್ನ ಬಂದಿಲ್ವಲ್ಲ. ಏನಕ್ಕೆ ಈಗ ನಿಮ್ಗೆ ಅತೃಪ್ತಿ ಇದೆಯಾ ಹಾಗಾದ್ರೆ ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಬಗ್ಗೆ? ಕಾರ್ಯವೈಖರಿ ಬಗ್ಗೆ ಅತೃಪ್ತಿ ಇರೋದಕ್ಕೆ ಬೇಡ ಅಂತಾರದು. ಅದೇ ಏನಕ್ಕೆ ಅಂತಂದ್ರೆ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅಂತೀರಾ ನಿಮ್ಮ ಕ್ಷೇತ್ರದಲ್ಲಿ? ಏನು ಕ್ಷೇತ್ರದಲ್ಲಿ ಅವರು ಬಂದು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ನಡೆದಿಲ್ಲ ಅನ್ಸುತ್ತೆ.
ಅಥವಾ ನರೇಂದ್ರ ಮೋದಿ ಅವರಿಗೋಸ್ಕರ ಬಿಜೆಪಿಗೆ ನಾವು ಮತ ಹಾಕ್ತೀವಿ ಅನ್ನೋ ಏನಾದರೂ ಒಂದು ನಿಮ್ಮ ಮೈಂಡ್ ಸೆಟ್ ಇದೆಯಾ? ನರೇಂದ್ರ ಮೋದಿ ಅವರಿಗೆ ಅಂತ ಅಲ್ಲ, ದೇಶದ ಅಭಿವೃದ್ಧಿ ನೋಡಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತಾರೆ. ನರೇಂದ್ರ ಮೋದಿ ಅವರನ್ನ ದೇಶದ ಅಭಿವೃದ್ಧಿಗೆ ಆರಿಸ್ತೀರಾ? ಹೌದು. ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕೋಣ ಅಂದ್ರೆ? ಹೌದು. ಓಕೆ, ಸೊ ಇನ್ನೊಂದು ಪ್ರಶ್ನೆ ನಿಮ್ಗೆ ಈಗ ಹೇಳಿದ್ರಲ್ಲ, ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಅಥವಾ ಪ್ರಧಾನಿಯಾಗಿ ಒಬ್ಬ ದೇಶ ನಾಯಕನಾಗಿ ಒಪ್ಕೊಂಡಿದ್ದೀರಾ, ರೈಟ್? ಇಲ್ಲಿ ನಿಮಗೆ ಪ್ರಾದೇಶಿಕವಾಗಿಯೂ ಕೂಡ ಒಬ್ಬ ಉತ್ತಮ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂಥ ಅನಿವಾರ್ಯತೆ ಇರುತ್ತೆ, ಅವಶ್ಯಕತೆಯೂ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ಇಲ್ಲ, ಲೋಕಲ್ ನೀವು ಹೇಳ್ಮೇಲೆ ಇವಾಗ ಎಕ್ಸಾಂಪಲ್ ಕೊಡಬೇಕು. ಇವಾಗ ಸಿ ಎಮ್ ಅಲ್ಲಿ ಯಾರಂತ ಆಲ್ರೆಡಿ ಜನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಇನ್ನು ಇನ್ನೂ 4 ವರ್ಷ ಮೇಲೆ ಮಾತು, ಇವಾಗ ಮಾತಾಡೋ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ಸಿ ಎಂ ಕ್ಯಾಂಡಿಡೇಟ್ ಯಾರಂತ ನೀವು ಹೇಳ್ತಾ ಇದ್ರಲ್ಲ ಪ್ರಶ್ನೆ, ಸಿ ಎಂ ಕ್ಯಾಂಡಿಡೇಟ್ ಅಲ್ಲ, ಡೈರೆಕ್ಟ್ ಆಗಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಸಂಸದರು ಯಾರಾಗಬೇಕು ಅಂತ ಈಗ ನಿಮ್ಗೆ ಈಗ ಪ್ರಸ್ತುತವಾಗಿ ಇದಾರಲ್ಲ ಅವರ ಕಾರ್ಯವೈಖರಿ ಅಂದ್ರೆ ಅವ್ರು ಬೇಕಾ ಬೇಡವಾ ಅಂತ ನಿಮ್ಗೆ ಆಪ್ಷನ್ ಕೊಡೋದಾದ್ರೆ ಸಿ ಪಿ ಯೋಗೇಶ್ವರ್ ವರ್ಸಸ್ ಡಿ ಕೆ ಸುರೇಶ್. ಪ್ರಾದೇಶಿಕವಾಗಿ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲ ಸಿ ಪಿ ಯೋಗೇಶ್ವರ್, ಇಬ್ಬರೊಳಗೊಬ್ರು. ಓಕೆ, ಗ್ರಾಮಾಂತರಕ್ಕೆ. ಓಕೆ ಸರ್, ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನೊಂದು ಚುನಾವಣೆ ಸಮೀಪಿಸ್ತಾ ಇರುವಂತೆ ಒಂದು ದಿಕ್ಸೂಚಿ ಅನ್ನಲಾದಂತಹ ಒಂದು ಬಜೆಟ್ ಮೊನ್ನೆ ಮಧ್ಯಂತರ ಬಜೆಟ್ ಮಂಡನೆ ಆಯಿತು. ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಹೇಗೆ ಅನಿಸ್ತು ಈ ಬಜೆಟ್? ಬಜೆಟ್ ತೃಪ್ತಿಕರವಾಗಿದೆ, ಬಜೆಟ್ ತೃಪ್ತಿಕರವಾಗಿದೆ ಎಲ್ಲ ಜನತೆಗೂ. ಅಷ್ಟೊಂದು ವಿರೋಧ ಪಕ್ಷದವ್ರ ಮಾಮೂಲಿ ಅದು ಹೇಳ್ಕೊಳೋದು ಸರಿಯಿಲ್ಲ ಅನ್ನೋದು ಸಹಜ. ಅದು ಬಜೆಟ್ ಆದಾಗ ಇವನ್ ನಮ್ಮ ಜನತೆ ಬಗ್ಗೆ ಅಷ್ಟೊಂದು ಬಜೆಟ್ ಬಗ್ಗೆ ಏನು ಕೇಳೋರ ಮೇಲೆ ಯಾರು ಬಾವಲಿ ಕೇಳಲಿಲ್ಲ. ಈಗ ಬಜೆಟ್ನ ಬಳಿಕ ಡಿ ಕೆ ಸುರೇಶ್ ಅವರ ಒಂದು ಹೇಳಿಕೆ, ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಡಿವೈಡ್ ಆಗಬೇಕು ಅಂತ, ಏನು ಹೇಳ್ತೀರಾ ಈ ಒಂದು ಹೇಳಿಕೆ ಬಗ್ಗೆ? ಅಲ್ಲ, ಅವರು ಡಿ ಕೆ ಸುರೇಶ್ ಅವರು ಹೇಳಿದ ತಪ್ಪು. ಅವರು ಯಾವ ಅರ್ಥದಲ್ಲಿ ಇಲ್ಲ, ಅವ್ರು ಹೇಳಿದ್ದು ಅಂತ ಅರ್ಥದಲ್ಲಿ ಏನಂದ್ರೆ ಕರ್ನಾಟಕಕ್ಕೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ. ಇವಾಗ ಕರ್ನಾಟಕಕ್ಕೆ ಬರ್ತಾ ಇಲ್ಲ ಅಂತ ಇವಾಗ ನಾಳೆ ಸಹ ಕರ್ನಾಟಕಕ್ಕೆ ಕೇಳ್ತಾರೆ, ನಾಳೆ ತಮಿಳ್ನಾಡು ಕೇಳ್ತಾರೆ, ಕೇರಳದಲ್ಲಿ ಕೇಳ್ತಾರೆ, ವೆಸ್ಟ್ ಬೆಂಗಾಲ್ ಕೇಳ್ತಾರೆ, ಅವಾಗ ನಮ್ಮ ದೇಶ ಏನಾಗಬೇಕು? ಅವ್ರಿಗೆ ನಮ್ಮ ಒಂದೇ ಒಂದು ರಾಜ್ಯದ ಪರವಾಗಿ ಕೇಳಿಲ್ಲ, ಅದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು, ದಕ್ಷಿಣ ಭಾರತದ ಪರವಾಗಿ ಕೇಳಿರು. ಅಲ್ಲ, ಇನ್ನೊಂದು 1949 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾನ್ಸ್ಟಿಟ್ಯೂಷನ್ ಮಾಡಿರೋದು. ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದ್ದಾರೆ ಅಂದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬ ಅಣ್ಣ ಸಂಪಾದನೆ ಮಾಡಿ ತಮ್ಮನ್ನು ಸಾಕಬೇಕು ಅಂತ. ನಾವು ಅಣ್ಣ ಸ್ಥಾನದಲ್ಲಿ ನಿಂತು ತಮ್ಮ ಸಾಕೋಣ ಅಂತ ನನ್ನ ಅನಿಸಿಕೆ. ಅಣ್ಣ ಸ್ಥಾನದಲ್ಲಿ ನಿಂತು ತಮ್ಮನ್ನು ಸಾಕೋಣ ಅಂತ ನನ್ನ ಅನಿಸಿಕೆ. ಸರ್, ನೀವೇನು ಹೇಳ್ತೀರಾ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಕಾನ್ಸೆಪ್ಟ್ ಬಗ್ಗೆ, ಡಿ ಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ? ದೇಶ ವಿಭಜನೆ ಮಾಡೋದು ಯಾರು ಒಪ್ಪೋದಿಲ್ಲ, ಯಾರು ಒಪ್ಪಲ್ಲ. ಅವ್ರ ಮಾತು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಆಡಿರೋ ಮಾತಿದು ಅದು. ಆದರೆ ಅವ್ರ ಅಣ್ಣನೇ ಪ್ರಧಾನಿ ಆಗ್ಬೇಕಷ್ಟೇ, ಇನ್ನೇನು ಆಗಲ್ಲ. ಏನೋ ದೇಶ ವಿಭಜನೆ ಆದರೆ ಅದ 1947 ನಮ್ಮ ದೇಶ ವಿಭಜನೆ ಆಗಿ ಅದು ಅದು ಬಂದು 100 ವರ್ಷದಲ್ಲಿ ಆಗಿಲ್ದೇ ಇರೋದ ಜನಾಂಗ್ಯ. ಒಂದು ಒಬ್ಬ ಹುಟ್ಟಿರೋನು ಮನೆ ಮಟ್ಟ ಬಿಟ್ಟು ಹೋಗಿ ಬೇರೆ ಕಡೆ ಸೆಟ್ಲ್ ಆಗೋಂಥ ನೋವು ಅಂತದ್ದು ಆ ಅನುಭವಿಸೋರಿಗೆ ಗೊತ್ತು. ಆ ರೀತಿ ಇನ್ನೊಂದ್ಸತಿ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಸರ್, ಇನ್ನೇನು ಚುನಾವಣೆ ಹತ್ತಿರದಲ್ಲಿದೆ, ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ಹೇಳ್ತೀರಾ ಪಕ್ಷವನ್ನು ಮರೆತು? ಅದೇ ನಾವು ಹೇಳೋದಲ್ಲ, ಕಂಪಲ್ಸರಿ 100 ಓಟ್ ಹಾಕಿ ಮಾಡಲೇಬೇಕು. ಸರ್, ಅವರು ನೀವು ಯಾವ್ದಕ್ಕಾರ ಹಾಕಿ, ಇವಾಗ ನೋಟ್ ಅಂತ ಐತೆ, ನಿಮ್ಗೆ ಯಾರು ಇಷ್ಟ ಆಗಿಲ್ಲ ನೋಟಕ್ಕಾರ ಹಾಕಿ, ಒಟ್ಟಲ್ಲಿ ಹೋಗಿ ಓಟ್ ಹಾಕಿ. ಎಸ್ ವೀಕ್ಷಕರೇ, ಮೊನ್ನೆ ಮಂಡನೆ ಆದಂತಹ ಮಧ್ಯಂತರ ಬಜೆಟ್ ಬಗ್ಗೆ ಮಾತಾಡಿದ್ವಿ. ತೃಪ್ತಿಕರವಾದಂತಹ ಬಜೆಟ್ ಅಂತ ಹೇಳ್ತಿದ್ದಾರೆ ಇಲ್ಲಿನ ಜನ. ಹಾಗೆಯೇ ಡಿ ಕೆ ಸುರೇಶ್ ಅವರ ಹೇಳಿಕೆ ಸರಿಯಾದದ್ದಲ್ಲ, ಅವರು ಯಾವ ಅರ್ಥದಲ್ಲಿ ಹೇಳಿದರೋ ಗೊತ್ತಿಲ್ಲ, ಆದರೂ ಕೂಡ ಅವರ ಹೇಳಿಕೆ ಸರಿಯಲ್ಲ. ವೀಕ್ಷಕರೇ, ನೋಡೋದಾದರೆ ಒಂದು ಅಖಂಡ ಭಾರತವನ್ನು ಒಡೆಯುವ ಅಥವಾ ಇಬ್ಬಾಗ ಮಾಡುವ ಪ್ರಯತ್ನ ಒಳ್ಳೆಯದಲ್ಲ ಅನ್ನುವ ಅನಿಸಿಕೆ ನಮ್ಮದು ಕೂಡ. ಆದರೆ ಅವರು ಹೇಳಿರುವಂತಹ ಒಂದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂದರೆ, ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದಂಥ ಹೇಳಿಕೆ. ಸೊ ಈ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.